ಏವನ್ ಗಲಭೆಕೋರ ಮುಜಾಮಿಲ್ ಪಾಷಾಗೆ ಪೊಲೀಸರು ಡ್ರಿಲ್ ಶುರುವಿಟ್ಟುಕೊಂಡಿದ್ದಾರೆ ಬೆಳಗ್ಗೆ 8 ರಿಂದ ಗಲಭೆಕೋರ ಮುಜಾಮಿಲ್ ವಿಚಾರಣೆ ನಡೆಯತಾ ಇದೆ ಎಸ್ಡಿಪಿಐ ಬೆಂಗಳೂರು ಘಟಕದ ಕಾರ್ಯದರ್ಶಿ ನಿನ್ನೆ ಗಲಭೆಗೆ ಪ್ರಚೋದನೆ ಕೊಟ್ಟಿದ್ದ ಈತ ಎಸ್ಡಿಪಿಐ ಜಿಲ್ಲಾ ಕಾರ್ಯದರ್ಶಿ ಪುಂಡಾ ಮುಜಾಮಿಲ್ ವಿಚಾರಣೆ ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ನಡೆಯತಾ ಇದೆ ಕೆಜೆಹಳ್ಳಿ ಪೊಲೀಸರಿಂದ ಗಲಭೆಕೋರ ಮುಜಾಮಿಲ್ನ ವಿಚಾರಣೆ ನಡೆಯತಾ ಇದೆ ಠಾಣೆ ಬಳಿ ಜನರನ್ನ ಕರೆಸಿ ಗಲಭೆ ಮಾಡಿಸಿದ್ದ ಈ ಪುಂಡಾ ಇದರ ಜೊತೆಗೆ ಜನರನ್ನ ಮೈಕ್ನಲ್ಲಿ ಪ್ರಚೋದನೆ ಕೊಟ್ಟು ಗಲಭೆ ಮಾಡುವಂತೆ ಗಲಾಟಿ ಮಾಡುವಂತೆ ಈತ ಪ್ರಚೋದನೆಯನ್ನ ಕೊಡ್ತಾ ಇದ್ದ ಎಲ್ಲವೂ ಕೂಡ ದೃಶ್ಯದಲ್ಲಿ ಸರಿಯಾಗಿತ್ತು ಈಗ ಮುಜಾಮಿಲ್ನನ್ನ ಬಂಧಿಸಿ ಪೊಲೀಸರು ವಿಚಾರಣೆಗೆ ಹಾಜರುಪಡಿಸಿದ್ದಾರೆ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಯಾರ ಕುಮ್ಮಕ್ಕು ಮತ್ತೆ ಹಣವನ್ನ ಹಂಚಿದ್ದಾರೆ ಅಂತಕಂತ ಆರೋಪ ಇದೆ ಹಣವನ್ನ ಹಂಚಿಕೆ ಮಾಡಿದ್ದು ಎಲ್ಲಿಂದ ಬಂತು ಹಣ ಈತ ಮುಜಾಮಿಲ್ ಜೊತೆನಲ್ಲಿ ಇದ್ದಂತಹ ಒಬ್ಬ ಮೌಲ ಈತನನ್ನು ಕೂಡ ವಿಚಾರಣೆಗೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ ಆದರೆ ಮಾಧ್ಯಮದವರ ಜೊತೆನಲ್ಲಿ ಮಾತನಾಡೋದಕ್ಕೆ ಪೊಲೀಸರು ಅವಕಾಶವನ್ನ ಕೊಡಲಿಲ್ಲ ಮುಜಾಮಿಲ್ ಪಾಷಾನನ್ನ ಬೆಳಗ್ಗೆ 8 ಗಂಟೆಯಿಂದನೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಅಂದ್ರೆ ಈ ಘಟನೆಯ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಗಲಾಟೆ ಮಾಡಿದ್ದು ಯಾರು ಇದರ ಹಿಂದೆ ಇರತಕ್ಕಂತವರು ಇದೆಲ್ಲದಕ್ಕೂ ಕೂಡ ಪ್ರಚೋದನೆ ಮತ್ತು ಪೂರ್ವ ತಯಾರಿಯನ್ನ ಮಾಡ್ಕೊಂಡಿದ್ದು ಹೇಗೆ ಎಷ್ಟು ಜನ ಇದ್ದರು ಯಾರ್ಯಾರನ್ನ ಎಲ್ಲೆಲ್ಲಿಂದ ಕರೆಸಿದ್ರು ಅವರೆಲ್ಲ ಯಾರು ಅವರಿಗೆ ನಿರ್ದೇಶನ ಕೊಡ್ತಾ ಇದ್ದವರು ಯಾರು ಯಾವ ರೀತಿ ಗಲಾಟೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದವರು ಯಾರು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಜಾಮಿಲ್ ಸುಮಾರು 7 ಎಫ್ಐಆರ್ ಗಳಲ್ಲಿ ಎ1 ಆರೋಪಿ ಈತ ಮೊದಲ ಆರೋಪಿ ಆಗಿದ್ದಾನೆ ಮುಜಾಮಿಲ್ ಪಾಷಾ ಅಂತಕಂತವನು ಬೆಂಗಳೂರು ಘಟಕದ ಕಾರ್ಯದರ್ಶಿ ಈತ ಎಸ್ಡಿಪಿಐ ಅಂದ್ರೆ ಇಡಿ ಘಟನೆಯ ಹಿಂದೆ ಎಸ್ಡಿಪಿಐ ನ ಕುಮ್ಮಕ್ಕು ಪಿಎಫ್ಐ ನ ಕುಮ್ಮಕ್ಕು ಇದೆ ಅಂತಕಂತದ್ದು ಕೆಲವು ರಾಜಕೀಯ ನೇತಾರರ ಹೇಳಿಕೆ ಆದರೆ ಅವರ ಪ್ರಕಾರ ಈ ಘಟನೆಯ ಪೂರ್ವಾಪರಗಳನ್ನು ತಿಳಿದುಕೊಳ್ಳೋ ಪ್ರಯತ್ನವನ್ನ ಪೊಲೀಸರು ಪಡ್ತಾ ಇದ್ದಾರೆ ಆ ಕಾರುಗಳನ್ನು ಹೊರಗಟ್ಟಿ ಬೈಕ್ಗಳಿಗೆ ಬೆಂಕಿ ಹಚ್ಚಿ ಮನೆಯ ಬಾಗಿಲನ್ನು ಹೊಡೆದು ಅವರ ಟಿವಿ ಫೋಟೋಗಳು ಎಲ್ಲವನ್ನು ಹೊಡೆದು ಮಾಡಿದರೆ ಸದ್ಯಕ್ಕೆ ಅವರು ಮನೆಯಲ್ಲಿ ಇರಲಿಲ್ಲ ಪಕ್ಕದಲ್ಲಿರುವಂತಹ ದೇವಸ್ಥಾನದಲ್ಲಿ ಉತ್ಸವ ಇತ್ತು ಆ ಉತ್ಸವಕ್ಕಾಗಿ ಹೋಗಿದ್ರು ಇಲ್ಲಾಂದ್ರೆ ಪ್ರಾಣಹಾನಿ ಕೂಡ ಇಲ್ಲಿ ಆಗ್ತಾ ಇತ್ತು ಎಸ್ಡಿಪಿಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇವತ್ತು ಎಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರಿದ್ದಾರೆ ಅಲ್ಲಿ ಹಿಡಿತವನ್ನು ಸಾಧಿಸೋದಕ್ಕೆ ಇದೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ ಶಾಸಕನ ಮನೆಗೆ ಅಟ್ಯಾಕ್ ಮಾಡಲಾಗಿದೆ ಈ ಘಟನೆ ಮಂಗಳೂರಿನ ಪೊಲೀಸ್ ಸ್ಟೇಷನ್ಗೆ ಅಟ್ಯಾಕ್ ಮಾಡಿದಂಥ ಘಟನೆಯ ಮುಂದುವರಿದ ಭಾಗ ಈ ಘಟನೆ ಮೈಸೂರಿನ ತನ್ವೀರ್ ಸೇಠ್ ಕಾಂಗ್ರೆಸ್ಸಿನ MLA ಅವರನ್ನ ಅಟ್ಯಾಕ್ ಮಾಡಿದಂಥ ಮುಂದುವರಿದ ಭಾಗ ಈ ಘಟನೆ ಪಾದರಾಯನಪುರದ ಮುಂದುವರಿದ ಭಾಗ ಅದಕ್ಕಾಗಿ ಇವತ್ತು ಕಾಂಗ್ರೆಸ್ ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ ಓಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಇಷ್ಟು ವರ್ಷ ಮಾಡಿದ್ರಿ ನೀವು ಕೆಲಸವನ್ನ ಆದರೆ ಇವತ್ತು ನಿಮ್ಮ ಮೇಲೆ ಹಿಡಿತ ಸಾಧಿಸೋಕ್ಕೆ SDPI ಮತ್ತು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಹೋರಾಟ ಮಾಡ್ತಾ ಇದೆ ಈ ಹೋರಾಟಕ್ಕೆ ಇಂಥ ಹಲವಾರು ಮನೆಗಳು ಮತ್ತು ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಆಗ್ತಾ ಇದೆ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಇವತ್ತು ಇವರು ಏನು ಹೇಳ್ತಾ ಇದ್ದಾರೆ ಪಕ್ಕದಲ್ಲಿ ಇರುವಂಥ ಪೊಲೀಸ್ ಸ್ಟೇಷನ್ ಅವರು ಬರಲಿಲ್ಲ ಅಂತೇಳಿ ಅವರು ಊಹಿಸಿರ್ಲಿಕ್ಕಿಲ್ಲ ಆದರೆ ಕೂಡ ಇವತ್ತು ಯಾರ್ಯಾರು ಇದರಲ್ಲಿ ತಪ್ಪಿತಸ್ಥರೋ ಅವರ ಮೇಲೆ ಉಗ್ರವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಅದು ಪೊಲೀಸರು ಇರ್ಬೋದು ಇವತ್ತು ಪೊಲೀಸ್ ಸ್ಟೇಷನ್ಗೂ ಅಟ್ಯಾಕ್ ಮಾಡೋದು ಅಷ್ಟು ಧೈರ್ಯ ಒಬ್ಬರಿಗೆ ಬರುತ್ತೆ ಒಂದು ಸಂಘಟನೆಗೆ ಬರುತ್ತೆ ಅಂತಂದರೆ ಇವತ್ತು ಸರ್ಕಾರ ಕೈಕೊಟ್ಟು ಕೂತ್ಕೊಳ್ಳುವಂಗಿಲ್ಲ ತಕ್ಷಣ ಇಂಥ ಎಲ್ಲರನ್ನು ಕೂಡ ಬಂಧನ ಮಾಡಿ ಅವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡಬೇಕು ಅವ್ರು ಯಾರಿಗೂ ಮುಂದೆ ಧೈರ್ಯ ಬರಬಾರ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಇದೆ ಅನ್ನುವಂಥ ಕಾರಣಕ್ಕಾಗಿ ಕೂಡ ಕೆಲವು ಅಟ್ಯಾಕ್ ನಡೀತಾ ಇರ್ಬೋದು ಓಕೆ ಈಗ ಸಂಸದೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ದನ್ನು ತಾವು ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಇದೇ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಇವರು ಅಟ್ಯಾಕ್ ಮಾಡ್ತಾರೆ ಅಂತಂದರೆ ಒಂದು ಸಂಘಟನೆಗೆ ಅಷ್ಟೊಂದು ಧೈರ್ಯ ಬರಬೇಕು ಅಂದರೆ ಹೇಗೆ ಸಾಧ್ಯ ಇದು ರಾಜಕೀಯ ಮೇಲಾಟದಿಂದ ಆಗ್ತಾ ಇರತಕ್ಕಂಥ ಘಟನಾವಳಿಗಳು ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣ ಹಾಕುವಂತಹ ಕೆಲಸವನ್ನು ನಮ್ಮ ರಾಜ್ಯ ಸರ್ಕಾರ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಆಡ್ತಾ ಇದ್ರು ಇದೆಲ್ಲವೂ ಒಂದು ಕಡೆ ರಾಜಕೀಯ ವ್ಯಕ್ತಿಗಳ ಹೇಳಿಕೆ ಆದರೆ ಮತ್ತೊಂದು ಕಡೆ ಪೊಲೀಸರು ತಮ್ಮ ಕೆಲಸವನ್ನು ಶುರುವಿಟ್ಟುಕೊಂಡಿದ್ದಾರೆ ಈಗಾಗಲೇ 160-170 ಜನ ನಿನ್ನೆ ಗಲಭೆಯಲ್ಲಿ ಭಾಗಿಯಾಗಿದ್ದವ್ರನ್ನ ಬಂಧಿಸಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ SDPIನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಮುಜಾಮಿಲ್ ಪಾಷಾ ಆತನನ್ನು ಕೂಡ ಪೊಲೀಸರು ಬೆಳಗ್ಗೆ 8 ಗಂಟೆಯಿಂದ ಬಂಧಿಸಿ ಡ್ರಿಲ್ ಮಾಡ್ತಾ ಇದ್ದಾರೆ ಆತನ ಜೊತೆ ಇದ್ದಂತಹ ಮೌಲಾ ಒಬ್ಬರನ್ನು ಈಗ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರತಕ್ಕಂಥ ದೃಶ್ಯವನ್ನು ಕೂಡ ತಾವು ನೋಡ್ತಾ ಇದ್ದೀರಾ ಈಗ ಅತಿ ಹೆಚ್ಚು ಚರ್ಚೆಗೆ ಒಳಗಾಗ್ತಾ ಇರತಕ್ಕಂಥದ್ದು ಸಾರ್ವಜನಿಕರ ಆಸ್ತಿಪಾಸ್ತಿ ಇಷ್ಟೊಂದು ನಷ್ಟವಾಗಿದೆ ಕೆಲವರು ತಮ್ಮ ಬೈಕನ್ನು ಕಳ್ಕೊಂಡಿದ್ದಾರೆ ಕೆಲವರು ಕಾರ್ ಕಳ್ಕೊಂಡಿದ್ದಾರೆ ಕೆಲವರು ಮನೆ ಮೇಲೆ ಹಲ್ಲೆ ಮಾಡಿದ್ದಾರೆ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಮನೆಯಲ್ಲಿದ್ದಂತಹ ವಸ್ತುಗಳು ಧ್ವಂಸವಾಗಿದೆ ಹಾಗಾದರೆ ಈ ಎಲ್ಲ ನಷ್ಟವನ್ನು ತುಂಬಿಕೊಡ್ತಕ್ಕಂಥವ್ರು ಯಾರು ಯಾರಿಂದ ವಸೂಲಿ ಮಾಡಬೇಕು
ಬೆಂಗಳೂರಿನಲ್ಲಿ ಒಂದು ವರ್ಷದಲ್ಲಿ ಎರಡನೇ ಬಾರಿ ಈ ಥರ ಗಲಾಟೆ ನಡೆಯುತ್ತೆ, ಮಂಗಳೂರಿನಲ್ಲಿ ಗಲಾಟೆ ನಡೆಯುತ್ತೆ, ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಇನ್ನೂ ಎಚ್ಚೆತ್ತುಕೊಂಡಿಲ್ಲ ಅಂತಂದರೆ ಹಾಗಾದರೆ ಅದಕ್ಕೆ ಏನು ಕಾರಣ, ಯಾವ ಹಿತಾಸಕ್ತಿ ಇವರಿಗೆ ಬೆನ್ನೆಲುಬಾಗಿ ನಿಂತಿದೆ ಅಂತಕ್ಕಂಥದ್ದನ್ನು ಹುಡುಕಬೇಕು. ಮತ್ತು ಇಂಥ ಒಂದು ಕೆಲಸ ಕಾರ್ಯಗಳನ್ನು ಬೇರಿನಿಂದನೇ ಚೂಟ್ ಹಾಕಬೇಕು. ಸಮಾಜದಲ್ಲಿ ಶಾಂತಿಯನ್ನು ಕದಡುವಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷದವರಾಗಿರಲಿ, ಯಾವುದೇ ಸಂಘಟನೆಯವರಾಗಿರಲಿ, ಮುಲಾಜಿಲ್ಲದೆ ಕಾನೂನು ರೀತಿಯ ಅವರಿಗೆ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತಕ್ಕಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಈಗ ಪೊಲೀಸರಿಗೆ ಫ್ರೀ ಹ್ಯಾಂಡ್ಸನ್ನು ಕೊಟ್ಟಿದೆ. ನೀವು ಘಟನೆಯನ್ನು ಕೂಲಂಕುಷವಾಗಿ ತನಿಖೆಗೆ ಒಳಪಡಿಸಿ ಅಂತನ್ಬಿಟ್ಟು, ಮತ್ತು ಇವತ್ತು ಗೊತ್ತಿಲ್ಲ ಇದನ್ನು ಎಸ್ ಐ ಟಿ ಅಥವಾ ಮತ್ತೊಂದು ತನಿಖಾ ತಂಡಕ್ಕೆ ತನಿಖೆಗೆ ಸೂಚನೆಯನ್ನು ಕೊಡ್ಬೋದು. ಆದರೆ ಯಾರು ಈ ಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಅವರ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಂಡು ಈಗ ಕಳ್ಕೊಂಡಿರ್ತಕ್ಕಂಥ ವಸ್ತುಗಳನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಘಟನಾ ಸ್ಥಳಕ್ಕೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಭೇಟಿ ಕೊಡ್ತಾ ಇದ್ದಾರೆ. ಸಂಸದೆ ಶೋಭಾ ಕರಂದ್ಲಾಜೆ ಕೂಡ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದರು. ತುಂಬ ದುಃಖ ಆಗಿದೆ, ನೋವಾಗಿದೆ, ನಮ್ಮೆಲ್ಲ ಯಾರು ಇದಕ್ಕೆ ಸಂಬಂಧನೇ ಇಲ್ಲ, ಎಲ್ಲ ನಮ್ಮ ಬಹುಸಂಖ್ಯಾತರ ಅಂಗಡಿಗಳಿಗೆ ಮತ್ತು ಮನೆಗಳಿಗೆ ಟಾರ್ಗೆಟ್ ಮಾಡಿ ಅವರು ಹೊಡೆದಿದ್ದಾರೆ. ಇದು ಕೇವಲ ಎಸ್ ಡಿ ಪಿ ಐ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಮತ್ತು ಕಾಂಗ್ರೆಸ್ಸಿನ ಮಧ್ಯೆ ನಡೀತಾ ಇರುವಂಥ ರಾಜಕೀಯ ಮೇಲಾಟ. ಅವರ ರಾಜಕೀಯ ಮೇಲಾಟಕ್ಕಾಗಿ ಇವತ್ತು ಸಾರ್ವಜನಿಕ ಆಸ್ತಿ ನಷ್ಟ ಆಗ್ತಾ ಇದೆ, ಹಲವಾರು ಮನೆಗಳು ನಷ್ಟ ಆಗಿದ್ದಾವೆ, ಅಂಗಡಿಗಳು ಧ್ವಂಸ ಆಗಿದ್ದಾವೆ. ಇದೆಲ್ಲದಕ್ಕೆ ಕೂಡ ಇವತ್ತು ಎಸ್ ಡಿ ಪಿ ಐ ಮತ್ತು ಕಾಂಗ್ರೆಸ್ಸಿನ ರಾಜಕೀಯ ಮೇಲಾಟ ಕಾರಣ. ಅದಕ್ಕಾಗಿ ತಕ್ಷಣ ಯಾರು ಕಲ್ಪಿಸಿದ್ದಾರೆ ಈ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಕೂಡ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಅನಿಸುತ್ತೆ. ತಕ್ಷಣ ಈ ರೀತಿ ಆಗ್ಬೋದು ಅಂತ ಅನಿಸ್ತಾ ಇದೆ, ಒಂದು ಫೇಸ್ಬುಕ್ ಖಂಡಿತವಾಗಿ ಇಲ್ಲ. ಇದೆಲ್ಲವೂ ಕೂಡ ರಾಜಕೀಯದ ಮೇಲಾಟಕ್ಕಾಗಿ ನಡೀತಾ ಇದೆ. ಕಾರ್ಪೊರೇಷನ್ ಇಲೆಕ್ಷನ್ ಬರ್ತಾ ಇದೆ, ಅದಕ್ಕಾಗಿ ಕಳೆದ ಬಾರಿ ಮುಜಾಫಿಲ್ ಪಾಷಾ ಚುನಾವಣೆಗೆ ನಿಂತು ಅವರು ಸೋತಿದ್ದಾರೆ. ಆ ಕಾರಣಕ್ಕಾಗಿ ಈ ಸಾರಿ ಅವರ ಸಮುದಾಯದ ಮಧ್ಯೆ ಯಾರು ಮೇಲ್ಗೈಯನ್ನು ಸಾಧಿಸಬೇಕು ಅನ್ನೋದಕ್ಕೆ ನಡೀತಾ ಇರುವಂತಹ ಹೋರಾಟ, ಆ ಹೋರಾಟಕ್ಕೆ ಇವತ್ತು ನಾವೆಲ್ಲರೂ ಬಲಿಯಾಗಿದ್ದೀವಿ. ಓಕೆ, ಈಗ ಅವರಿಗೆ ಪರಿಹಾರ ಯಾರು ಕಟ್ಕೊಡೋದು? ಯಾಕಂದ್ರೆ ಯು ಪಿ ನಲ್ಲಿ ಒಂದು ಆರ್ಡರ್ ಇದೆ, ಅಪರಾಧ ಮಾಡಿದವರು ಅವರದೇ ಪರಿಹಾರ ಕೊಡುವಂಥದ್ದು, ಅವರ ಆಸ್ತಿಯನ್ನು ಜಪ್ತಿ ಮಾಡಿ. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಯಾವ ಉತ್ತರ ಪ್ರದೇಶದಲ್ಲಿ ಯಾರು ಅಪರಾಧಿಗಳು ಈ ರೀತಿಯ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿದ್ದಾರೆ ಅವರ ಆಸ್ತಿಯನ್ನೇ ಮುಟ್ಟುಗೋಲು ಹಾಕೊಂಡು ಪರಿಹಾರ ಕೊಡ್ಬೇಕನ್ನುವಂಥದ್ದಿದೆ. ಅದನ್ನು ಕರ್ನಾಟಕದಲ್ಲೂ ಮಾಡಬೇಕು, ಇಲ್ಲದೆ ಹೋದರೆ ಕರ್ನಾಟಕದಲ್ಲಿ ಇದೇ ಮಂಗಳೂರಿನಂಥ ಘಟನೆ, ಪಾದರಾಯಪುರಣದಂಥ ಘಟನೆ, ಮೈಸೂರಿನಂಥ ಘಟನೆ ಮತ್ತು ಬೆಂಗಳೂರಿನಂಥ ಘಟನೆಗಳು ಮುಂದುವರಿತವೆ. ಇದಕ್ಕೆ ಅವಕಾಶ ಕೊಡಬಾರ್ದು. ರಾಜ್ಯ ಸರ್ಕಾರ ಸೀರಿಯಸ್ ಆಗಿ ಆಕ್ಷನ್ ತಗೋಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ತನಿಖೆಗೆ ಏನಾದರೂ ಆಗ್ರಹಿಸ್ತೀರಾ ಪ್ರತ್ಯೇಕವಾಗಿ? ಇಲ್ಲ, ಸರ್ಕಾರ ಇದೆ, ಸರ್ಕಾರ ತನಿಖೆ ಮಾಡಲಿ. ನಾನು ಯಾವ ತನಿಖೆಯಿಂದ ಆದರೂ ಆಗಲಿ ಇಂಥ ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು, ಇವರಿಗೆಲ್ಲರಿಗೂ ಪರಿಹಾರ ಸಿಗಬೇಕು. ಯಾರು ಅಪರಾಧಿಗಳಿದ್ದಾರೆ ಅವರ ಆಸ್ತಿಯನ್ನು ಯಾರು ಮೇಡಮ್ ಈಗ ಪರಿಹಾರ ಕಟ್ಟಿಕೊಡೋದು? ಅದನ್ನು ಸರ್ಕಾರ ಯೋಚನೆ ಮಾಡಲಿ. ಶೋಭಾ ಕರಂದ್ಲಾಜೆ ಅವರ ಮಾತುಗಳನ್ನು ತಾವು ಕೇಳ್ಕೊಳ್ತಾ ಇದ್ರಿ, ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ.